ಆತ್ಮೀಯ ವೀಕ್ಷಕರೇ, ಇವತ್ತು ತುರ್ಬಿ ತಪ್ಪಲ ಅದ ಬಗ್ಗೆ ಮಾಹಿತಿಯನ್ನು ಹೇಳ್ತಿದ್ದಾರೆ. ಮಲ್ಲಪ್ಪ ಕರುವಿನ್ ಅಂಥೇಳಿ ಸಾಕಿನ ಚೌಡಾಪುರ ಗ್ರಾಮದವರು, ಇವರು ಈ ದಾರಿ ಮಧ್ಯದಲ್ಲಿ ಹೋಗುವಾಗ ಸಿಕ್ಕರು. ಇವರು ಗಿಡಮೂಲಿಕೆ ಬಗ್ಗೆ ಮಾಹಿತಿಯನ್ನು ಹೇಳ್ತಾರೆ. ಯಾವ ಗಿಡಮೂಲಿಕೆ ಬಗ್ಗೆ ಹೇಳ್ತಾರೆ ಅದು ಎಲ್ಲ ಮಾಹಿತಿಯನ್ನು ತೆಗೆದುಕೊಳ್ಳೋಣ ಇವತ್ತಿನ ದಿವಸ. ಓಕೆ, ಬನ್ನಿ, ಅವ್ರನ್ನ ಮಾತಾಡ್ಸೋಣ. ಅವ್ರನ್ನ ಮಾತಾಡ್ಸೋದ ಮೂಲಕ ನಾವು ಅವರಲ್ಲಿರ್ತಕ್ಕಂತಹ ಗಿಡಮೂಲಿಕೆಯ ಮಾಹಿತಿ ಬಗ್ಗೆ ಒಂದಿಷ್ಟು ಕಲೆ ಹಾಕ್ತಾ ಹೋಗೋಣ. ನಮಸ್ಕಾರ ಮಲ್ಲಪ್ಪ ಅವರೇ. ನಮಸ್ಕಾರ. ನಮಸ್ಕಾರ. ಹಾಂ ಹೇಳಿ, ಇವತ್ತು ಯಾವ ಒಂದು ಗಿಡಮೂಲಿಕೆ ಬಗ್ಗೆ ಮಾಹಿತಿ ಕೊಡ್ತೀರಿ? ಆ ಗಿಡಮೂಲಿಕೆಯಿಂದ ಆಗ್ತಕ್ಕಂಥ ಲಾಭಗಳೇನು? ಇಂದಿನ ದಿನಗಳಲ್ಲಿ ಈ ಗಿಡಮೂಲಿಕೆಯನ್ನು ಯಾವ ರೀತಿಯಾಗಿ ಬಳಸ್ತಿದ್ರು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಹೇಳಿ ನಮಗೊಂಚೂರು. ಆಧುನಿಕ ಯುಗದಲ್ಲಿ ಇವತ್ತಿನ ದಿವಸ ನಾವು ಗಿಡಮೂಲಿಕೆಗಳನ್ನು ಬಳಸುವಂಥದ್ದು ಭಾಳ ಕಡಿಮೆ. ಹಾಗಾಗಿ ನಿಮ್ಮಂಥ ಹಿರಿಯರಿಂದ ನಾವು ಗಿಡಮೂಲಿಕೆಗಳ ಬಗ್ಗೆ ತಿಳ್ಕೊಳ್ತಾ ಹೋಗೋಣ, ಮತ್ತು ನಾನು ತಿಳ್ಕೊಳ್ಳೋದ್ರ ಜೊತೆಗೆ ಬೇರೆ ವ್ಯಕ್ತಿಗಳಿಗೆ ಕೂಡ ಈ ಒಂದು ಗಿಡಮೂಲಿಕೆಗಳ ಬಗ್ಗೆ ಮಾಹಿತಿಯನ್ನು ತಿಳಿಸ್ತಾ ಹೋಗೋಣ. ಓಕೆ, ಬನ್ನಿ. ಆ ಒಂದು ಗಿಡಮೂಲಿಕೆ ಎಲ್ಲಿದೆ, ಆ ಗಿಡಮೂಲಿಕೆ ಬಗ್ಗೆ ಮಾಹಿತಿಯನ್ನು ಹೇಳ್ತೀರಾ ಮಲ್ಲಪ್ಪಣ್ಣವರೇ? ಓಕೆ, ಬನ್ನಿ. ಓಕೆ ಹೇಳ್ರಿ. ಇದು ನೋಡ್ರಿ, ತುರ್ಬಿ ತಪ್ಪಲ. ಹಾಂ, ಇದು ಏನು ದನ ಉಚ್ಚಿಗೆಳ್ಳಿ, ಏನ ಕುರಿ ಮರಿ ಉಚ್ಚಿಗೆಳ್ಳಿ? ಇದು ಏನಿಲ್ಲ, ಇದ್ರ ರೊಟ್ಟಿ ಅರ್ಧ ರೊಟ್ಟಿಯಾಗ ಅದರಲ್ಲಿ ಒಂದು ರೊಟ್ಟಿಯಾಗ ಆಗಲಿ ಇಟ್ಟು ಕೊಟ್ರ ಕಂಟ್ರೋಲ್ ಆಗುತ್ತ? ಏನು ಯಾವ ಕಾಯಿಲೆ ಕಂಟ್ರೋಲ್ ಆಗ್ತದೆ, ಏನು ಸಮಸ್ಯೆ ನಿವಾರಣೆ ಮಾಡ್ತದೆ? ದನ ಉಚ್ಚಿಗೆನದು ಕಂಟ್ರೋಲ. ಹಾಂ ಹಾಂ, ದನ ಕರುಗಳಿಗೆ ಬರ್ತದೆ? ದನ ಕರುಗಳಿಗೆ ಬರ್ತದೆ. ಹಾಂ, ಎಷ್ಟು ಎಲೆ ಹಾಕಬೇಕು, ಯಾವ ಎಷ್ಟು ತೋರಿಸ್ರಿ? ನೀನು ಒಂದಿಷ್ಟು ಇರಿ ಒಂದು ರೊಟ್ಟಿಗೆ. ಹಾಂ ಹಾಂ, ಇಷ್ಟು ಇರಿ. ಹ್ಞೂ, ಇಷ್ಟು ಹೋದು ರೊಟ್ಟಿ ಮಾಡಿಸಿ ಕೊಟ್ಬಿಡ್ರಿ. ಹ್ಞೂ, ಇಷ್ಟು ಮತ್ತೇನು ಇಷ್ಟು ಇಷ್ಟು ರೀ. ಹ್ಞೂ ಸರಿ, ಇಷ್ಟು ಐದು ರೊಟ್ಟಿಯಾಗಿ ಬಿಸಿ ರೊಟ್ಟಿಯಾರ ಮಡಚಿ ಕೊಟ್ಬಿಡೋಕೆ ಹುಡ್ರಿ, ಹೆಂಗೆ ಮಡಚಿ ಕೊಡ್ತೀವಲ್ಲ ಆಗ. ಹಾಂ, ಎಂತ ಮಡಿಸಿ ಕೊಟ್ರೆ ಇದು ನಮ್ಗೆ ಅದನ್ನು ಮಾಹಿತಿ ಐತ್ರಿ, ಇದು ಅಷ್ಟ ಗುರುತು ನಮ್ಗೆ. ಇನ್ನೊಂದ್ರ ಬಗ್ಗೆ ಮಾಹಿತಿ ತಿಳ್ಕೊಂಡು ನೀವು ಇಲ್ಲಿ ಅಡ್ಡಾಡ್ತು ಅಂತ ಹೇಳ್ತೀರಿ. ಆಮೇಲೆ ಯಾವ ಔಷಧಿ ಏನು ಬರ್ತಂದ್ರೆ ನಿನ್ನೊಬ್ಬರದ ತಿಳ್ಕೊಂಡು ಆಮೇಲೆ ನಿಮಗೆ ತಿಳಿಸ್ತೀವಿ. ಭಾಳ ಸಂತೋಷ ಇವರೇ. ಇದನ್ನು ಹಿಂದಿನ ಕಾಲದಲ್ಲಿ ಬಳಸ್ತಿದ್ರೆ ಇದನ್ನ? ಹಾಂ, ಹಿಂದಿನ ಕಾಲದಲ್ಲಿ ಇದು ಯಾವಾಗಲಿಗೆ ಬಳಸಿದ್ರಿ? ಇದು ಈಗಲೂ ಬಳಸ್ತಿದ್ದಾರೆ? ಇವಾಗಲೇ ಬಳಸೋದು, ಅವಾಗಲೇ ಬಳಸ್ತೀವಿ. ಓಕೆ ಓಕೆ. ಇದ ಮುಖ್ಯವಾಗಿ ಯಾವ ಒಂದು ದನಕರಿಗೆ ಯಾವ ಕಾಯಿಲೆ ವಾಸಿ ಆಗ್ಲಿಕ್ಕೆ ಬರ್ತದೆ ಇದು ಹೇಳ್ರಿ, ಯಾವ ಕಾಯಿಲೆ ಅದು? ಯಾವ ಕಾಯಿಲು ಬಳ್ಳ 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 ಉಚ್ಚ ನೋಡಿ. ಹಾಂ ಹಾಂ ಹಾಂ, ಬಡ್ ಬಡ್ ಎಮ್ಮೆ ದನ ದನ ಆಯ್ತು ಏನಾಯ್ತು ಆ ಉಚ್ಚಿಗೆ ಅದ್ರ ಬಗ್ಗೆ ಇದು ಬರ್ತ ನೋಡ್ರಿ. ಹಾಂ ಓಕೆ. ಎಲ್ಲ ಆ ರೀತಿಯಾಗಿ ಹರ್ಕೊಂಡು ಹೋಗ್ಬೇಕು ಅದನ್ನ ಒಂದು ಇಡಿಯಷ್ಟು. ಇದೇ ಒಂದು ಇಡಿಯಷ್ಟು ಹರ್ಕೊಂಡು ಹೋಗಿ ಬಿಸಿ ರೊಟ್ಟಿಯೊಳಗೆ ಅದನ್ನು ಮಡಿಚಿಟ್ಟು ಅದನ್ನು ತಿನ್ನಿಸ್ಬಿಡೋದು. ಆವಾಗ ಅದು ಕರು ಉಚ್ಕೊಳ್ಳುವಂಥದ್ದು ಸಮಸ್ಯೆ ನಿವಾರಣೆ ಆಗುತ್ತೆ. ಓಕೆ, ಅದು ಕಂಟ್ರೋಲ್ ಆಗುತ್ತೆ. ಆ ಕಂಟ್ರೋಲ್ ಆದ್ಮೇಲೆ ನಿಮ್ಗೆ ಗುರ್ತಾಗಿ ಬಿಡ್ತಾರೆ ಅದು. ಎರಡು ವಾರ ಇದ್ರೆ ಇನ್ನೊಂದು ಇಟ್ಟರ ಅಡ್ಡಿ ಇಲ್ಲ. ಇನ್ನೂ ಒಂದು ನಿಮ್ಗೆ ಕೈ ತುಂಬ ಆಗುತ್ತೆ. ಕೈ ತುಂಬ ಹರಿದು ರೊಟ್ಟಿ ಒಳಗೆ ಇದ್ರಂತ ಮಡಚಿ ಮಡಚಿ ಕೊಟ್ಬಿಡೋದು. ಓಕೆ ಮಲ್ಲಪ್ಪಣ್ಣರ, ಒಳ್ಳೆ ಮಾಹಿತಿ ಕೊಟ್ಟಿರಿ, ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದೊಂದಿಗೆ ಸಿಗೋಣ. ನಮಸ್ಕಾರ ವೀಕ್ಷಕರೇ. ಥ್ಯಾಂಕ್ ಯು. ಥ್ಯಾಂಕ್ ಯು.